ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ತಮ್ನೇಲಲ್ಲಿ ಆಹಾರ ಕುಡಿಯಿರಿ, ನೀರನ್ನ ತಿನ್ನಿರಿ ಅನ್ನುವ ಹೆಡ್ಲೈನ್ ಕೊಟ್ಟಿದ್ದೇವೆ. ಇದನ್ನ ತಪ್ಪಾಗಿ ಕೊಟ್ಟಿದ್ದಾರೆ ಅಂತ ಅಂದುಕೊಂಡ್ರ? ಇಲ್ಲ, ಅದು ಸರಿಯಾಗಿಯೇ ಇದೆ. ನಾವು ಆರೋಗ್ಯವಂತರಾಗಿರಬೇಕು ಅಂದ್ರೆ ನಮ್ಮ ಪೂರ್ವಿಕರು ಹೇಳುತ್ತಿದ್ದ ಈ ಮಂತ್ರವನ್ನ ಪಾಲಿಸಬೇಕು. ಈ ಫಾಸ್ಟ್ ಫುಡ್ ಯುಗದಲ್ಲಿ ಯಾವ ಅನಾರೋಗ್ಯವೂ ಇಲ್ಲದೆ ಇರೋದೇ ಒಂದು ಪುಣ್ಯ ಎನ್ನಬೇಕು. ಉತ್ತಮ ಆರೋಗ್ಯಕ್ಕಿಂತ ಯಾವುದೂ ಕೂಡ ಅದೃಷ್ಟ ಇಲ್ಲ. ಅದಕ್ಕೆ ಹೇಳೋದು ಆರೋಗ್ಯವೇ ಮಹಾಭಾಗ್ಯ ಎಂದು. ನಮ್ಮ ಆರೋಗ್ಯಕ್ಕೆ ನೇರವಾಗಿ ಸಹಾಯವಾಗುವ ಒಂದು ಅಂಶವೇನೆಂದರೆ ಅದು ನಮ್ಮ ದೇಹದಲ್ಲಿರುವ ಜೀರ್ಣಕ್ರಿಯೆಯ ವ್ಯವಸ್ಥೆ. ಒಂದು ವಾಹನ ಉತ್ತಮವಾಗಿ ಸಾಗಬೇಕಂದ್ರೆ ಅದರ ಇಂಜಿನ್ ಅಲ್ಲವೇ ಮುಖ್ಯ. ಅದೇ ರೀತಿ ನಮ್ಮ ದೇಹದ ಕಾರ್ಖಾನೆ ಉತ್ತಮವಾಗಿ ಓಡಲು ಜೀರ್ಣಕ್ರಿಯೆಯ ವ್ಯವಸ್ಥೆ ಬಲು ಮುಖ್ಯ. ಜೀರ್ಣಕ್ರಿಯೆ ಉತ್ತಮವಾಗಿರಬೇಕು ಅಂದ್ರೆ ಅದಕ್ಕೆ ಉತ್ತಮ ಆಹಾರವನ್ನ ಸೇವಿಸುವ ಅಗತ್ಯ ಇದೆ. ನಾವು ಸೇವಿಸಿದ ಆಹಾರದಿಂದ ಎನರ್ಜಿಯನ್ನ ತಯಾರಿಸಿ ದೇಹವನ್ನ ಚಟುವಟಿಕೆಯಿಂದಿರಲು ಸಹಾಯ ಮಾಡುವುದು ಈ ಜೀರ್ಣಕ್ರಿಯೆಯೇ. ಇದೇ ನಮ್ಮ ಇಂಜಿನ್. ಇದನ್ನ ಕಾಪಾಡಿಕೊಳ್ಳಬೇಕಿರೋದು ನಮ್ಮ ಕರ್ತವ್ಯ. ನಿಮಗೂ ಕೂಡ ಹೀಗೆ ಅನಿಸಿದ್ರೆ ಈ ವಿಡಿಯೋ ನಿಮಗೆ ಸಹಾಯ ಮಾಡುತ್ತದೆ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನ ನೋಡಿ. ಆಹಾರವನ್ನ ಕುಡಿಯಿರಿ ಮತ್ತು ನೀರನ್ನ ತಿನ್ನಿರಿ. ಈ ಮಾತನ್ನ ಕೇಳಲು ವಿಚಿತ್ರ ಎನಿಸಬಹುದು, ಇದರ ಅಸಲಿಯತ್ತನ್ನ ಈಗ ತಿಳಿಯೋಣ ಬನ್ನಿ. ನಮ್ಮ ಜೀರ್ಣಕ್ರಿಯಾ ವ್ಯವಸ್ಥೆ ಪ್ರಾರಂಭವಾಗುವುದು ನಮ್ಮ ಹೊಟ್ಟೆಯಿಂದ ಅಲ್ಲ, ಬದಲಿಗೆ ನಮ್ಮ ಬಾಯಿಯಿಂದಲೇ. ಅನೇಕರಿಗೆ ಇದು ತಿಳಿದಿಲ್ಲ. ಆಹಾರವನ್ನ ಬಾಯಲ್ಲಿರಿಸಿಕೊಂಡು ಅಗಿಯದೆ ನುಂಗಿಬಿಡ್ತಾರೆ. ಅದಕ್ಕೆ ನಮ್ಮ ಪೂರ್ವಿಕರು ಹೇಳಿದ್ದು ಆಹಾರವನ್ನ ಕನಿಷ್ಠ 32 ಬಾರಿ ಅಗಿದು ನುಂಗಬೇಕು. ಅಂದ್ರೆ ಪ್ರತಿ ಅನ್ನದ ತುತ್ತನ್ನ 32 ಬಾರಿ ಲೆಕ್ಕ ಹಾಕಿ ಅಗೆಯಬೇಕು ಎಂದಲ್ಲ. ಆಹಾರವು ಬಾಯಿಯಲ್ಲಿ ನೀರಿನಂತೆ ಆಗುವವರೆಗೂ ಚೆನ್ನಾಗಿ ಅಗಿಯಬೇಕು. ಆಹಾರವನ್ನ ಕುಡಿಯಬೇಕು ಎಂಬುದರ ಒಳಾರ್ಥ ಇದೇ ಆಗಿದೆ. ನಮ್ಮ ಬಾಯಲ್ಲಿರುವ ಲಾಲಾರಸಕ್ಕೆ ಹೆಚ್ಚು ಶಕ್ತಿ ಇದೆ. ಅನೇಕ ಕಾಯಿಲೆಗಳಿಗೆ ನಮ್ಮ ಬಾಯಲ್ಲಿರುವ ಸಲೈವವೇ ಒಂದು ಅದ್ಭುತ ಔಷಧಿಯಾಗಿದೆ. ಇದು ಪೇನ್ ಕಿಲ್ಲರ್ ಆಗಿಯೂ ಕೆಲಸ ಮಾಡುತ್ತೆ. ಒಂದು ರಿಸರ್ಚ್ನ ಪ್ರಕಾರ ಮಾರ್ಫಿನ್ ಎಂಬ ಪೇನ್ ಕಿಲ್ಲರ್ಗಿಂತ 6 ಪಟ್ಟು ಹೆಚ್ಚಿನ ಕೆಲಸವನ್ನ ನಮ್ಮ ಸಲೈವ ಮಾಡುತ್ತದೆ. ಲಾಲಾರಸವು ನೈಸರ್ಗಿಕವಾಗಿ ನಮ್ಮ ಬಾಯಲ್ಲಿ ಉತ್ಪತ್ತಿಯಾಗೋದ್ರಿಂದ ಯಾವುದೇ ಸೈಡ್ ಇಫೆಕ್ಟ್ ಉಂಟಾಗುವುದಿಲ್ಲ. ಆಹಾರವನ್ನ ಚೆನ್ನಾಗಿ ನೀರಾಗುವಂತೆ ಅಗೆಯುವಾಗ ಲಾಲಾರಸ ಹೆಚ್ಚು ಉತ್ಪತ್ತಿಯಾಗುತ್ತದೆ. ನೀರಾದ ಆಹಾರ ಲಾಲಾರಸದೊಂದಿಗೆ ಬೆರೆತಾಗ ನಮ್ಮ ಮೆದುಳುಗೊಂದು ಸಿಗ್ನಲ್ ಹೋಗುತ್ತದೆ. ಆಗ ಆಹಾರವನ್ನ ಅರಗಿಸಿಕೊಳ್ಳಲು ಬೇಕಿರುವ ಆಸಿಡ್ಗಳ ಉತ್ಪಾದನೆ ಹೊಟ್ಟೆಯೊಳಗೆ ಆಗುವಂತೆ ಬ್ರೈನ್ನಿಂದ ಆದೇಶ ಬರುತ್ತದೆ. ಆಹಾರವನ್ನ ಚೆನ್ನಾಗಿ ಅಗೆಯೋದ್ರಿಂದ ಆಹಾರವು 50% ಬಾಯಿಯಲ್ಲೇ ಜೀರ್ಣವಾಗುತ್ತದೆ. ಉಳಿದರ್ಧ ಹೊಟ್ಟೆಯಲ್ಲಿ ಉತ್ಪತ್ತಿಯಾಗಿರುವ ಆಸಿಡ್ಗಳ ಸಹಾಯದಿಂದ ಜೀರ್ಣವಾಗುತ್ತದೆ. ಆಹಾರವನ್ನ ಬಾಯಲ್ಲೇ ಚೆನ್ನಾಗಿ ಅಗಿದರೆ ಹೊಟ್ಟೆಗೆ ಆಹಾರವನ್ನ ಜೀರ್ಣ ಮಾಡುವ ಕೆಲಸ 1/2 ಕಡಿಮೆಯಾಗುತ್ತದೆ. ಅಗಿಯದೆ ತಿಂದ ಆಹಾರವನ್ನ ಜೀರ್ಣ ಮಾಡಲು ಹೊಟ್ಟೆಗೆ ಕಷ್ಟವಾಗುತ್ತದೆ. ಜೀರ್ಣಕ್ರಿಯೆ ಸರಿಯಾಗಿ ಆಗದೆ ಉದರ ಸಂಬಂಧಿ ಕಾಯಿಲೆಗಳು ಹೆಚ್ಚುತ್ತವೆ. ಆಹಾರವನ್ನ ಚೆನ್ನಾಗಿ ಅಗೆದು ತಿಂದಾಗ ಜೀರ್ಣಕ್ರಿಯೆ ಸರಾಗವಾಗಿ ನಡೆದು ಅಗತ್ಯವಿರುವ ಪೋಷಕಾಂಶಗಳು ದೇಹಕ್ಕೆ ಸೇರುತ್ತವೆ. ಸರಿಯಾಗಿ ಅಗೆಯದೆ ತಿಂದ ಆಹಾರವು ಜೀರ್ಣವಾಗದೆ ಟಾಕ್ಸಿಕ್ ಅಂದ್ರೆ ವಿಷ ಪದಾರ್ಥವಾಗಿ ಬದಲಾಗುತ್ತದೆ. ಇದೇ ರೀತಿ ಅಧಿಕ ಕಾಲ ನಡೆದರೆ ನಮ್ಮ ಜೀರ್ಣಕ್ರಿಯೆ ವ್ಯವಸ್ಥೆಯು ಕೂಡ ಹಂತ ಹಂತವಾಗಿಯೇ ಕುಸಿಯತೊಡಗುತ್ತದೆ. ಹಾಗಾಗಿ ಆಹಾರವನ್ನ ಸಣ್ಣ ಸಣ್ಣ ತುತ್ತುಗಳಾಗಿ ತೆಗೆದುಕೊಂಡು ಚೆನ್ನಾಗಿ ಅಗೆದು ತಿನ್ನುವುದನ್ನ ಅಭ್ಯಾಸ ಮಾಡಿಕೊಳ್ಳಿ. ಆದರೆ ಇದು ಹೇಳುವಷ್ಟು ಸುಲಭವಲ್ಲ. ಒಮ್ಮೊಮ್ಮೆ ನಮಗೆ ತಿಳಿಯದೆ ಕೊಂಚವೇ ಅಗಿದ ಆಹಾರ ಸೀದಾ ಗಂಟಲೊಳಗೆ ಹೋಗುತ್ತದೆ. ಇದನ್ನ ತಡೆಯಲು ನಾವು ತಿನ್ನುವ ಆಹಾರದ ಮೇಲೆಯೇ ನಮ್ಮ ಗಮನವನ್ನೆಲ್ಲ ಕೇಂದ್ರೀಕರಿಸಬೇಕು. ಟಿವಿ, ಫೋನ್ ನೋಡುತ್ತಾ ಅಥವಾ ಮಾತನಾಡುತ್ತಾ ಬೇರೆಡೆ ಗಮನ ಹರಿಸಿ ಊಟ ಸೇವಿಸಿದಾಗ ಅಗಿಯದೇ ಇರುವ ಆಹಾರವು ಹೊಟ್ಟೆಗೆ ಸೇರುತ್ತದೆ. ಹಾಗಾಗಿಯೇ ಊಟಕ್ಕಾಗಿ ಸಮಯ ಮೀಸಲಿಟ್ಟು ನಿಧಾನವಾಗಿ ತುತ್ತನ್ನ ಸೇವಿಸಿ ಚೆನ್ನಾಗಿ ಅಗೆದು ನುಂಗಬೇಕು. ಊಟವನ್ನ ತಿನ್ನುವಾಗ ಇದು ನನಗಾಗಿ, ನನ್ನ ಆರೋಗ್ಯಕ್ಕಾಗಿ ನಾನು ಮಾಡುತ್ತಿರುವ ಕಾರ್ಯ ಎಂದು ಭಾವಿಸಿ ಊಟವನ್ನ ಆಸ್ವಾದಿಸಿ ಎಂಜಾಯ್ ಮಾಡುತ್ತಾ ತಿನ್ನಬೇಕು. ಆಗ ಸಿಗುವ ತೃಪ್ತಿಯೇ ಬೇರೆ. ಬೇಕಂದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ತಿನ್ನಲೆಂದೇ ಬದುಕದಿದ್ದರೂ ಬದುಕಬೇಕೆಂದರೆ ತಿನ್ನಲೇಬೇಕಲ್ವೇ? ಉತ್ತಮ ಆಹಾರದ ಆಯ್ಕೆ ನಿಮಗೆ ಬಿಟ್ಟದ್ದು. ಇನ್ನು ಅಜೀರ್ಣವಾದಾಗ ಎದೆಯಲ್ಲಿ ಉರಿ, ಹೊಟ್ಟೆ ನೋವು, ಮೋಷನ್ ಸಮಸ್ಯೆ, ಗ್ಯಾಸ್ಟ್ರಿಕ್, ಬೊಜ್ಜು ಬೆಳವಣಿಗೆ ಇತ್ಯಾದಿ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ.
ಎಲ್ಲ ಸಮಸ್ಯೆಗಳಿಗೆ ಪರಿಹಾರವೆಂದರೆ ಆಹಾರವನ್ನ ಚೆನ್ನಾಗಿ ಅಗೆದು ತಿನ್ನುವುದು. ಇನ್ನು ತೂಕ ಕಳೆದುಕೊಳ್ಳಬೇಕೆಂದಿರುವವರು ಇದೇ ಟೆಕ್ನಿಕ್ ಅನ್ನ ಬಳಸಬಹುದು. ಏನು ತಿನ್ನುತ್ತಿದ್ದೇವೆ, ಎಷ್ಟು ಸಮಯ ತಿನ್ನುತ್ತಿದ್ದೇವೆ ಎಂಬುದನ್ನ ತೂಕ ಕಳೆದುಕೊಳ್ಳುವವರು ಹೆಚ್ಚಾಗಿ ಅರ್ಥೈಸಿಕೊಳ್ಳಬೇಕು. ಕಡಿಮೆ ಆಹಾರವನ್ನ ಹೆಚ್ಚಿನ ಸಮಯ ಅಗೆಯೋದ್ರಿಂದ ಸಮಯ ಅಧಿಕವಾಗಿದೆ ಎಂಬ ಸಂದೇಶ ಬ್ರೈನ್ಗೆ ತಲುಪುತ್ತದೆ. ಆಗ ಆಟೋಮೆಟಿಕ್ ಆಗಿ ಕಡಿಮೆ ಆಹಾರವೇ ಹೊಟ್ಟೆಗೆ ಸಾಕು ಎನಿಸುತ್ತೆ. ಊಟವೇ ಮಾಡದೆ ತೂಕ ಕಡಿಮೆ ಮಾಡಿಕೊಳ್ಳುತ್ತೇನೆ ಎನ್ನುವ ಬದಲು ಈ ಪದ್ಧತಿಯನ್ನ ಅನುಸರಿಸಿ ನೋಡಿ. ಇನ್ನು ಎರಡನೆಯ ಪ್ರಮುಖ ವಿಷಯವೇನೆಂದರೆ ನೀರನ್ನ ತಿನ್ನೋದು. ಅಂದ್ರೆ ತುಂಬಾ ಸಿಂಪಲ್, ನಾವು ನೀರನ್ನ ಒಂದೇ ಸಮನೆ ಘಟ ಘಟನೆ ಕುಡಿಯುವ ಬದಲು ಕೊಂಚ ಕೊಂಚವಾಗಿ ಸೇವಿಸಬೇಕು. ಒಂದು ಗುಟುಕು ನೀರು ಬಾಯೊಳಗೆ ಹಾಕಿಕೊಂಡ್ರೆ ಅದನ್ನ ಕೊಂಚ ಸಮಯ ಬಾಯಲ್ಲೇ ಇರಿಸಿಕೊಳ್ಳಬೇಕು. ಆಗ ಲಾಲಾರಸ ನೀರೊಳಗೆ ಮಿಕ್ಸ್ ಆಗಿ ಗಂಟಲಿಗೆ ಸೇರುತ್ತೆ. ಇದರಿಂದ ಹೊಟ್ಟೆಯಲ್ಲಿರುವ ಆಸಿಡ್ ಲೆವೆಲ್ ನ್ಯೂಟ್ರಲೈಸ್ ಆಗುತ್ತೆ. ಇದನ್ನೇ ನೀರನ್ನ ತಿನ್ನಿರಿ ಅಂತ ಹೇಳೋದು. ನಾವು ಸೇವಿಸುವ ನೀರು ಅತಿ ಬಿಸಿಯೂ ಇರದೆ ಫ್ರಿಜ್ನಲ್ಲಿ ಇಟ್ಟಂತೆ ತಣ್ಣಗೂ ಇರಬಾರದು. ಉಗುರು ಬೆಚ್ಚಗಿನ ನೀರಿನ ಸೇವನೆ ಉತ್ತಮ, ಅಥವಾ ರೂಮ್ ಟೆಂಪರೇಚರ್ಗೆ ತಕ್ಕಂತಹ ನೀರನ್ನ ಸಹ ಸೇವಿಸಬಹುದು. ಮತ್ತೊಂದು ಪ್ರಮುಖ ವಿಷಯವೇನೆಂದರೆ ರಾತ್ರಿ ಮಲಗಲು ಮತ್ತು ಊಟ ಸೇವನೆ ಮಾಡಲು ಸುಮಾರು 3 ಗಂಟೆ ಅಂತರವಿದ್ರೆ ಒಳ್ಳೆಯದು. ಯಾಕೆ ಎಂಬ ಪ್ರಶ್ನೆಗೆ ವೈಜ್ಞಾನಿಕ ಉತ್ತರವನ್ನ ಈಗ ತಿಳಿಯೋಣ ಬನ್ನಿ. ನಮ್ಮ ಶರೀರದಲ್ಲಿ ಹೆಚ್ಚು ಬ್ಲಡ್ ಇರೋದು ನಮ್ಮ ಹೊಟ್ಟೆಯಲ್ಲಿ. ಯಾಕಂದ್ರೆ ನಾವು ಸೇವಿಸುವ ಆಹಾರದಲ್ಲಿನ ಪೋಷಕಾಂಶಗಳು ರಕ್ತನಾಳಗಳ ಮೂಲಕ ದೇಹಕ್ಕೆ ಸೇರಿಕೊಳ್ಳುತ್ತವೆ. ಹಾಗಾಗಿಯೇ ಊಟವಾದ ತಕ್ಷಣ ದೇಹದಲ್ಲಿರುವ ಮ್ಯಾಕ್ಸಿಮಮ್ ಬ್ಲಡ್ ಹೊಟ್ಟೆಗೆ ಸೇರಿಕೊಳ್ಳುತ್ತೆ. ಊಟವಾದ ಬಳಿಕ ಒಂದು ನಿದ್ದೆ ಬರುವ ಹಾಗೆ ಆಗುವುದು ಇದೇ ಕಾರಣಕ್ಕೆ. ಇದನ್ನ ಫುಡ್ ಕೋಮಾ ಎನ್ನಲಾಗುತ್ತೆ. ನಾವು ಮಲಗಿದಾಗಲೇ ನಮ್ಮ ಬ್ರೈನ್ ತನ್ನ ಅಸಲಿ ಕೆಲಸವನ್ನ ಮಾಡಲು ಪ್ರಾರಂಭಿಸುವುದು. ಅದೇನೆಂದರೆ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ನಮ್ಮ ದೇಹದಲ್ಲಿ ಸಾಕಷ್ಟು ಕ್ರಿಯೆಗಳು ನಡೆಯುತ್ತವೆ. ಏನೋ ತಗಲಿ ಏಟಾಗಿರಬಹುದು, ಅಥವಾ ಏನೋ ತರಚಿ ರಕ್ತ ಬಂದಿರಬಹುದು. ಹೀಗೆ ದೇಹಕ್ಕೆ ಆದ ಎಲ್ಲಾ ಡೀಟೇಲ್ಸ್ ಬ್ರೈನ್ಗೆ ರವಾನೆಯಾಗಿರುತ್ತೆ. ಆಗ ಬ್ರೈನ್ ಯಾವ ಜಾಗದಲ್ಲಿ ಸಮಸ್ಯೆ ಆಗಿದೆಯೋ ಅದನ್ನ ಸರಿಪಡಿಸಲು ಸಹಾಯ ಮಾಡುತ್ತದೆ. ಅದಕ್ಕೆ ಬೇಕಿರುವ ಮೆಡಿಸನ್ ಅನ್ನ ರಕ್ತದ ಮೂಲಕ ಕಳಿಸುತ್ತೆ. ನಾವು ಮಲಗಿರುವ ಸಮಯದಲ್ಲಿ ನಮ್ಮ ದೇಹಕ್ಕೆ ಬೇಕಾದ ರಿಪೇರಿ ಕೆಲಸಗಳನ್ನ ಮಾಡಿ ಮುಗಿಸುತ್ತೆ. ಬೆಳಗ್ಗೆ ಏಳುವಾಗ ನಾವು ಫ್ರೆಶ್ ಆಗಿರುವಂತೆ ಮಾಡುತ್ತದೆ. ಈ ಎಲ್ಲಾ ಕೆಲಸಗಳನ್ನ ಮಾಡಲು ನಮ್ಮ ಬ್ರೈನ್ಗೆ ಬಹುಮುಖ್ಯವಾಗಿ ಬೇಕಿರೋದು ಬ್ಲಡ್. ವಿಡಿಯೋದ ಪ್ರಾರಂಭದಲ್ಲಿ ಹೇಳಿದ್ವಲ್ಲ, ನಾವು ಸೇವಿಸುವ ಆಹಾರ ಜೀರ್ಣವಾಗದೆ ಹೋದ್ರೆ ವಿಷವಾಗುತ್ತೆ ಅಂತ. ಒಂದು ವೇಳೆ ನಾವು ಊಟ ಸೇವಿಸಿದ ತಕ್ಷಣವೇ ಮಲಗಿದ್ರೆ ಬ್ರೈನ್ಗೆ ನಮ್ಮ ನಿದ್ದೆಯಲ್ಲಿ ನಮ್ಮ ದೇಹಕ್ಕೆ ಮಾಡಬೇಕಿದ್ದ ರಿಪೇರಿ ಕೆಲಸಗಳು ಯಾವುದೂ ಕೂಡ ಮಾಡೋದಕ್ಕಾಗೋದಿಲ್ಲ. ಬ್ಲಡ್ ಅನ್ನೆಲ್ಲ ನಮ್ಮ ಹೊಟ್ಟೆಗೆ ಕಳಿಸುತ್ತೆ. ಪ್ರತಿ ರಾತ್ರಿ ತಿಂದ ಕೂಡ್ಲೆ ಮಲಗಿದ್ರೆ ದೇಹವನ್ನ ರಿಪೇರ್ ಮಾಡಲು ಬೇಕಿರುವ ಸಮಯವಾಗ್ಲಿ ಬ್ಲಡ್ ಆಗ್ಲಿ ಬ್ರೈನ್ಗೆ ಸಾಲೋದಿಲ್ಲ. ಇದರಿಂದ ಜೀರ್ಣವಾಗದೆ ಹೋದ ಟಾಕ್ಸಿನ್ಗಳು ದೇಹದಿಂದ ಹೊರಹೋಗುವುದಿಲ್ಲ. ನಮ್ಮ ದೇಹದಲ್ಲಿರುವ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಹಾಗೆಯೇ ಸಮಸ್ಯೆಗಳಾಗಿಯೇ ಉಳಿದು ಬಿಡುತ್ತವೆ. ಮುಂದೆ ಇವೇ ಸಣ್ಣ ಸಮಸ್ಯೆಗಳು ದೊಡ್ಡ ಅನಾರೋಗ್ಯಗಳಾಗಿ ಬದಲಾಗುತ್ತವೆ. ಹಾಗಾಗಿಯೇ ನಮ್ಮ ಜೀರ್ಣಕ್ರಿಯೆಯ ಸಂಪೂರ್ಣ ವ್ಯವಸ್ಥೆಯು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ. ಇನ್ನು ಕೆಲ ಉಪಯುಕ್ತ ಟಿಪ್ಸ್ ಹೇಳುತ್ತೇವೆ ಕೇಳಿ. 1, ಊಟ ಮಾಡುವ 1/2 ಗಂಟೆ ಮೊದಲು ನೀರು ಸೇವಿಸಬೇಡಿ. ಊಟ ಮಾಡಿದ 1/2 ಗಂಟೆಯವರೆಗೂ ನೀರನ್ನ ಸೇವಿಸಬೇಡಿ. ಸೇವಿಸಿದ್ರೆ ನಮ್ಮ ಹೊಟ್ಟೆಯಲ್ಲಿರುವ ಆಸಿಡ್ಗಳು ಆಹಾರವನ್ನ ಜೀರ್ಣ ಮಾಡುವಲ್ಲಿ ವಿಫಲವಾಗುತ್ತವೆ. 2, ಊಟದ ಮಧ್ಯೆಯೂ ನೀರಿನ ಸೇವನೆ ಬೇಡ. ಒಂದು ವೇಳೆ ಖಾರ ಹೆಚ್ಚಾಯಿತು ಅಥವಾ ಊಟ ಗಂಟಲಲ್ಲಿ ಸಿಲುಕಿತ್ತು ಎಂದೆನಿಸಿದ್ರೆ ಮಾತ್ರ 1 ಅಥವಾ 2 ಗುಟುಕು ನೀರನ್ನ ಸೇವಿಸಿ. 3, ಎಂದು ಹೊಟ್ಟೆ ಸಂಪೂರ್ಣವಾಗಿ ತುಂಬುವಷ್ಟು ಆಹಾರವನ್ನ ಸೇವಿಸಬೇಡಿ, ಸ್ವಲ್ಪವಾದರೂ ಖಾಲಿಯಾಗಿರಿಸಿಕೊಳ್ಳಿ. 4, ಬೆಳಗ್ಗಿನ ತಿಂಡಿಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನಿ. ಮಧ್ಯಾಹ್ನದ ಊಟವು ತಿಂಡಿಗಿಂತ ಕಡಿಮೆ ಇರಲಿ. ರಾತ್ರಿಯ ಊಟವನ್ನ ಸಾಧ್ಯವಾದಷ್ಟು ಕಡಿಮೆ ತಿನ್ನಿ ಮತ್ತು ಬೇಗನೆ ತಿನ್ನಿ. 5, ಊಟ ಸೇವಿಸಿದ ತಕ್ಷಣ ಕೊಂಚ ನಡೆಯಿರಿ. ಇದು ಆಹಾರ ಜೀರ್ಣವಾಗಲು ಸಹಾಯವಾಗುತ್ತದೆ. 7, ಪ್ರತಿದಿನ ಒಂದೇ ಸಮಯಕ್ಕೆ ತಿನ್ನೋದನ್ನ ಅಭ್ಯಾಸ ಮಾಡಿ. ಇವೆಲ್ಲವೂ ನಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತವೆ. ಅನೇಕರಿಗೆ 1 ಕೋಟಿ ರೂಪಾಯಿ ಆಸ್ತಿ ಇದ್ದರೂ ಒಳ್ಳೆ ಊಟ ತಿನ್ನುವ ಯೋಗ ವಿರೋಧಿಲ್ಲ. ನಾನಾ ತರಹದ ಕಾಯಿಲೆಗಳಿಂದ ಮಾತ್ರೆಗಳನ್ನೇ ಆಹಾರದಂತೆ ಸೇವಿಸುತ್ತಿರುತ್ತಾರೆ. ಇತ್ತೀಚೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಅಜೀರ್ಣ, ಹೊಟ್ಟೆನೋವು, ಮಲಬದ್ಧತೆ ಇತ್ಯಾದಿ ಸಮಸ್ಯೆಗಳಿಗೆ ಮಕ್ಕಳಿಂದ ಹಿರಿಯರವರೆಗೂ ಎಲ್ಲಾ ವಯಸ್ಸಿನ ಜನ ಬಳಲುತ್ತಿದ್ದಾರೆ. ಅದಕ್ಕೆಲ್ಲ ಕಾರಣ ಜೀರ್ಣಕ್ರಿಯಾ ಪದ್ಧತಿಯ ವಿಫಲತೆ. ಈಗೇನು ಸಮಸ್ಯೆ ಇಲ್ಲವಲ್ಲ, ಸಿಕ್ಕಿದ್ದನ್ನೆಲ್ಲ ತಿಂದು ಉಂಡು ಆರಾಮಾಗಿರೋಣ. ಇರೋದೊಂದೇ ಜೀವನ,
ಮುಂದೆ ಸಮಸ್ಯೆ ಬಂದ್ರೆ ನೋಡಿಕೊಂಡರಾಯಿತು ಎಂಬ ತಾತ್ಸಾರ ಬೇಡ. ನೀವು ಏನು ತಿನ್ನುತ್ತೀರೋ ಅದೇ ನಿಮ್ಮನ್ನ ರೂಪಿಸುತ್ತದೆ ಎಂಬ ಮಾತು ಅಕ್ಷರಶಃ ಸತ್ಯ. ಪ್ರತಿದಿನ 8-10 ಲೋಟ ನೀರು ಸೇವಿಸಿ, ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು, ಫಾಸ್ಟ್ ಫುಡ್, ಸಿಹಿ ತಿನಿಸು, ಕೊಬ್ಬಿನಾಂಶ ಹೆಚ್ಚಿರುವ ಪದಾರ್ಥಗಳನ್ನು ದೂರವಿಡಿ. ಬದಲಿಗೆ ಮೊಳಕೆ ಕಾಳು, ತಾಜಾ ಸೊಪ್ಪು ತರಕಾರಿ, ತಾಜಾ ಮಾಂಸಾಹಾರ ಅಗತ್ಯಕ್ಕೆ ತಕ್ಕಷ್ಟು ಸೇವಿಸಿ. ಆದಷ್ಟು ಮನೆಯಲ್ಲಿ ಮಾಡಿದ ಆಹಾರಗಳನ್ನೇ ಸೇವಿಸಿ. ನಿಮ್ಮ ಆಹಾರ ಪದ್ಧತಿ ಉತ್ತಮವಾಗಿದ್ದರೆ ಉತ್ತಮ ಆರೋಗ್ಯ ನಿಮ್ಮದಾಗುತ್ತದೆ. ಉತ್ತಮ ಆರೋಗ್ಯವೇ ಯಶಸ್ಸಿನ ಮೊದಲ ಮೆಟ್ಟಿಲು. ನಮ್ಮೊಡನೆ ಯಾರೇ ಇರಲಿ, ಯಾರೇ ಇಲ್ಲದಿರಲಿ, ಸದಾಕಾಲ ನಮಗಾಗಿ ಕಾರ್ಖಾನೆಯಂತೆ ದುಡಿಯೋದು ಒಂದೇ, ಅದು ನಮ್ಮ ಈ ದೇಹ. ನಮ್ಮ ದೇಹಕ್ಕೆ ಉತ್ತಮ ಆರೋಗ್ಯ ನೀಡೋದು ಕೂಡ ನಮ್ಮೆಲ್ಲರ ಕರ್ತವ್ಯ. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.